ಒಂದು ಅಂಕಿ ಅಂಶಗಳನ್ನು ಕೊಡಬೇಕು ಅಂತಂದ್ರೆ 2001 ಜನಗಣತಿ, 2011 ಜನಗಣತಿ, ಇವರು ಜನಸಂಖ್ಯೆ ಎಷ್ಟಿದ್ದಾರೆ ಅಂತ ಗುರುತಿಸಿದ್ದಾರೆ. 10 ವರ್ಷಕ್ಕೊಂದ್ಸರಿ ಜನಗಣತಿ ನಡೀತದೆ ಈ ದೇಶದಲ್ಲಿ. ಹಿಂದೂಗಳು 2001 ಒಟ್ಟು ಜನಸಂಖ್ಯೆಯ 83.86 ಇದ್ರು, 2011 ಜನಗಣತಿ ಆಯ್ತು. ಆ ಎಷ್ಟಾಗಿದ್ದಾರೆ ಹಿಂದೂಗಳು? 84% ಆಗಿದ್ದಾರೆ. ಕಡಿಮೆ ಆಗಿಲ್ಲ, ಹೆಚ್ಚಾದರೂ 83.86 ಆದರೂ. ಸೊ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಕನ್ವರ್ಷನ್ ಆಗಿ 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 ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದದ್ದು. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕ, ಕೂತ್ಕೊಳ್ಳಿ ನೀವು. ಪಾಯಿಂಟ್ ಆಫ್ ಆರ್ಡರ್, ಪಾಯಿಂಟ್ ಆಫ್ ಆರ್ಡರ್, ಐ ಮನ್ ಪಾಯಿಂಟ್ ಆಫ್ ಆರ್ಡರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಪ್ರತಿಪಕ್ಷದ ನಾಯಕರು ಮಾತನಾಡುವಾಗ 2001 83.86 ಹಿಂದೂಗಳ ಪಾಪ್ಯುಲೇಷನ್ ಇತ್ತು, ಅದು 2011 84% ಆಗಿದೆ ಅಂತ ಹೇಳಿ ಅಧಿಕೃತವಾಗಿ ಹೇಳಿದ್ದಾರೆ. ಸೊ 2001 ಸೆನ್ಸಸ್, 2011 ಸೆನ್ಸಸ್ ಅಧಿಕೃತ ದಾಖಲೆ. ನನ್ನ ಹತ್ರ ಇರುವಂತಹ ದಾಖಲೆಯ ಪ್ರಕಾರ 2011 ಹಿಂದೂಗಳ ಸೆನ್ಸಸ್ 79.80 ಆಗಿದೆ. ಅದಕ್ಕಾಗಿ ಈ ಸದನದಲ್ಲಿ ತಪ್ಪು ಮಾಹಿತಿ ಹೋಗಬಾರದು. ಅಧಿಕೃತವಾದಂತಹ ಸೆನ್ಸಸ್ ರಿಪೋರ್ಟ್ ಅನ್ನ ಹೇಳಿದ್ರನ್ನೇ ಅದು ಮುಂದುವರಿಯಲಿಕ್ಕೆ ಸಾಧ್ಯ. ನನ್ನ ಹತ್ರ ಇರುವಂಥದ್ದು 2001 ಇದ್ದಂತಹ ಹಿಂದೂ ಜನಸಂಖ್ಯೆ 83.86 ಇದ್ದಿದ್ದು 2011 ಗೌರ್ನಮೆಂಟ್ ಡಾಕ್ಯುಮೆಂಟ್ ನಾನು ತಗೊಂಡಿದ್ದೀನಿ, 79.80 ಆಗಿದೆ. ಮಾನ್ಯ ಪ್ರತಿಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಇದು 84% ಆಗಿದೆ ಅಂತ ಹೇಳಿ. ಅದಕ್ಕಾಗಿ ಖಚಿತಪಡಿಸಬೇಕು ಅಂತ ಹೇಳಿ ನಾನು ಪಾಯಿಂಟ್ ಆಫ್